ದೇವರ ಆಶೀರ್ವಾದ ಇಲ್ಲ ಅಂದ್ರೆ ಯಾವ ಕಾರ್ಯನೂ ಮಾಡೋಕ್ಕಾಗಲ್ಲ. ಅದು ಕಳ್ಳತನವಾದ್ರೂ ಸರಿ. ಕಳ್ಳತನ ಮಾಡೋರೆಲ್ಲರೂ ಕಳ್ಳರಂಗ್ ಕಾಣಬೇಕಾಗಿಲ್ಲ, ಯಾಕೆ ಅಂದ್ರೆ ಇದೇ ಕಳ್ಳತನದ ಮೊದಲ ಪಾಠ. ದೇವ್ರೆ, ನೀನೇ ನನ್ನ ಗೌರ್ಮೆಂಟು, ಎಂದಂತರ 33% ನೀನು ಕೊಟ್ಬಿಡ್ತೀನಮ್ಮ. ಅಸಹಾಯಕ ವ್ಯಕ್ತಿಗಳನ್ನ ಗುರಿಯಾಗಿಸ್ಕೊಳ್ಳೋದೆ ಕಳ್ಳತನದ ಎರಡನೇ ಪಾಠ. ಅವಕಾಶನ ಸರಿಯಾಗಿ ಬಳಸ್ಕೊಳ್ಳೋದೆ ಕಳ್ಳತನದ ಮೂರನೇ ಪಾಠ. ಸರ್ 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 ನಿಂತ್ಕೊಳ್ಳಿ ಸರ್ ಸರ್ ನಿಮ್ಮನ್ನೇ ಸರ್ ನಿಂತ್ಕೊಳ್ಳಿ ಸರ್ ಸರ್ ನನ್ನ ಪರ್ಸ್ ಕೊಡಿ ಸರ್. ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ನಿಂತ್ಕೊಳ್ಳಿ ಸರ್ ಸರ್ ಪ್ಲೀಸ್ ನಿಂತ್ಕೊಳ್ಳಿ ಸರ್ ಸರ್ ಯಾಕೆ ಹೋಗ್ತಾ ಇದ್ದೀರಾ ಸರ್? ಪ್ಲೀಸ್ ಸರ್ ಹೋಗ್ಬೇಡಿ ಸರ್, ನಿಂತ್ಕೊಳ್ಳಿ ಸರ್. ಸರ್ ನನ್ನ ಪರ್ಸ್ ಕೊಟ್ಬಿಟ್ಟು ಹೋಗಿ. ಅಯ್ಯೋ ಓಡ್ತಾ ಇದಾರಲ್ಲಪ್ಪ ಸರ್, ಓಡ್ಬೇಡಿ, ನಿಂತ್ಕೊಳ್ಳಿ ಸರ್. ಸರ್ ನನ್ನ ಪರ್ಸು ಸರ್, ಪ್ಲೀಸ್ ನನ್ನ ಪರ್ಸ್ ಕೊಟ್ಬಿಡಿ ಸರ್. ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ. ಸರ್ ನನ್ನ ಸರ್ ನನ್ನ ಪರ್ಸ್ ಕೊಡಿ ಸರ್. ಏನ್ ಪರ್ಸಪ್ಪ ಸರ್ ಪರ್ಸು? ಯಾವ ಪರ್ಸ್ ಹೋಗ? ಯಾವ ಸರ್ ನನ್ನ ಪರ್ಸ್ ಕೊಡಿ. ಒಳ್ಳೆ ಕಥೆ ಐತಲ್ಲ. ಏನ್ರಿ, ಏನಾಗಿದೆ? ಯಾಕ್ರಿ ನಮ್ಮ ಹಿಂದೆ ಬರ್ತಾ ಇದ್ದೀರಾ? ಹಾ ಸರ್, ಯಾಕೆ ಹಿಂಗೆ ತೊಂದರೆ ಕೊಡ್ತಾರೆ? ನಿಮ್ಗೆ ಬಂದು ಬುದ್ಧಿ ಇಲ್ವಾ? ಸಾಲ ಮಾಡ್ತಂದಿದ್ದೀನಿ, ಪ್ಲೀಸ್ ಸರ್ ಕೊಟ್ಬಿಡಿ ಸರ್ ನನ್ನ ಪರ್ಸು. ಯಾವ ಸಾಲ, ಯಾವ ಪರ್ಸು? ನನ್ನೇನು ಕೇಳ್ತಿದ್ಯಾ? ಹೋಗಯ್ಯ ಸರ್. ಸರ್ ಹಂಗೆ ಅನ್ಬೇಡಿ ಸರ್, ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಸರ್. ಬೇಕಾದ್ರೆ ಅದರಲ್ಲಿ 200 rupees ಇಟ್ಕೊಂಡ್ಬಿಟ್ಟು ಕೊಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ದಯವಿಟ್ಟು ಕಾಲಿಗೆ ಬೇಕಾದ್ರೆ ಬಿಡ್ತೀನಿ ಸರ್. ಸರ್ ಪ್ಲೀಸ್ ಕೊಟ್ಬಿಡಿ ಸರ್, 200 rupees ಬೇಕಾದ್ರೆ ಇಟ್ಕೊಳ್ಳಿ ಸರ್. ದಯವಿಟ್ಟು ನನ್ನ ದುಡ್ಡು ನನಗೆ ವಾಪಸ್ ಕೊಡಿ ಸರ್, ಪರ್ಸ್ ಬೇಕೇ ಬೇಕು ಸರ್. 100, 200 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಉಪಕಾರ ಯಾವತ್ತ ಮರೆಯಲ್ಲ ಸರ್. ಥ್ಯಾಂಕ್ ಯು ಸರ್. ಸರ್ ಬರ್ತೀನಿ ಸರ್, ನಮಸ್ಕಾರ ಸರ್. ಹೋಗ್ 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 ಹೋಗ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಬಾಯ್. ಏ ಏ ನನ್ನ ಉಂಗ್ರ. ಏ ಏ ಏ ಏ ಕಳ್ಳತನ ಮಾಡುವಾಗ ಭಾವನೆಗಳಿಗೆ ಜಾಗ ಇರಲ್ಲ. ಕಳ್ಳತನ ಮಾಡುವಾಗ ಸಿಕ್ಕಾಕೊಳ್ಬಾರ್ದು. ಮತ್ತೆ ಯಾವುದಾದ್ರೂ ಒಂದು ಸಣ್ಣ ಬಂಡವಾಳ ಹೂಡಿದ್ರೆ ಅದರಿಂದ ಅಧಿಕ ಲಾಭಾಂಶ ಕಟ್ಟಿಟ್ಟ ಬುತ್ತಿ ಅನ್ನೋದೇ ಕಳ್ಳತನದ ಕೊನೆ ಪಾಠ.